ವೆಲ್ಕಮ್ ಟು ದಿ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ, ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತಿಂದು ವಿಡಿಯೋ ಏನಂದರೆ ಪಾರ್ಟ್ ಟು ಆಫ್ ಮೈ ನೇಟಿವ್ ಅಂತ ಹೇಳ್ಬೋದು. ಸೊ ನಮ್ಮ ಆಂಟಿ ಮನೆಯದು ಕ್ವಿಕ್ ಆಗಿ ಓಮ್ ಟೂರ್ ತೋರಿಸ್ತಾ ಇದ್ದೀನಿ. ಸೊ ಇವ್ರದ್ದು ಆ್ಯಕ್ಚುಲಿ ಶಿಕಾರಿಪುರದಲ್ಲಿ ಓನ್ ಹೌಸ್ ಇದೆ. ಬ್ಯಾಂಗ್ಳೂರಲ್ಲಿ ನನ್ನ ತಂಗಿ ಸ್ಟಡಿ ಪರ್ಪಸ್ಗೋಸ್ಕರ ನಾವು ಒಂದು ರೆಂಟೆಡ್ ಓಮಲ್ಲಿರೋದು. ಸೊ ಕೆಳಗಡೆ ಜಸ್ಟ್ ಆಲು ಒಂದು ರೂಮು, ಕಿಚನ್, ಪೂಜಾ ರೂಮ್, ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಸೊ ಬ್ಯಾಕ್ ಸೈಡ್ ಸ್ವಲ್ಪ ಜಾಗ ಇದೆ, ಲೆಫ್ಟ್ ಸೈಡಲ್ಲಿ ಸ್ವಲ್ಪ ಜಾಗ ಇದೆ, ಹಾಗೆ ಫ್ರಂಟು ಪಾರ್ಕಿಂಗು. ಫಸ್ಟ್ ಫ್ಲೋರಲ್ಲಿ ಒಂದು ಬೆಡ್ರೂಮ್, ಹಾಗೆ ಇನ್ನೊಂದು ನಾರ್ಮಲ್ ಮಾಸ್ಟರ್ ಬೆಡ್ರೂಮ್ ಇದೆ. ಸೊ ನೆಕ್ಸ್ಟ್ ಲಾಸ್ಟಲ್ಲಿ ಟೆರೆಸು. ಅವತ್ತಿನ ದಿನ ಹಬ್ಬ ಆಗಿದ ಕಾರಣ ಸೊ ಆಂಟಿ ದೇವ್ ಮನೆ ಸೂಪರಾಗಿ ಅಲಂಕಾರ ಮಾಡಿದರು ವಿತ್ ಆಲ್ ನ್ಯಾಚುರಲ್ ಫ್ಲವರ್ಸ್ ಅಂತ ಹೇಳ್ಬೋದು. ಈ ಥರ ಹೂವು ಎಲ್ಲ ನಮಗೆ ನಮ್ಮ ಬ್ಯಾಂಗ್ಳೂರಲ್ಲಿ ಸಿಗೋದೇ ಇಲ್ಲ, ಜಸ್ಟ್ ಹಂಗೇವ ರೋಸ್ ಹೂವು ಅದೇ ಥರ ಹೂವು ಸಿಗುತ್ತೆ. ಬಟ್ ಅಲ್ಲಿ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಫ್ಲವರ್ಸ್ ಪೆಟಲ್ಸ್ ಸಿಗುತ್ತೆ. ಸೊ ಬೆಳಗಿನ ಕಿರಣ, ಸೂರ್ಯನ ಕಿರಣ ಡೈರೆಕ್ಟ್ ನಮ್ಮ ಆಂಟಿ ಮನೆ ಮೈನ್ ಡೋರ್ಗೆ ಬೀಳುತ್ತೆ, ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಹಾಗೆ ಈಚೆ ಬಂದಮೇಲೆ ನೀವು ಅಬ್ಸರ್ವ್ ಮಾಡ್ಬೋದು ಎಷ್ಟು ಗ್ರೀನರಿ ಇದೆ. ಹಾಗೆ ನಮ್ಮ ಆಂಟಿನೂ ಅಷ್ಟೇ, ಮುಂದೆ ಮನೆ ಮುಂದೆನೆ ಹೂವಿನ ಗಿಡ ಎಲ್ಲ ಹಾಕಿದ್ದಾರೆ, ಹಾಗೆ ರಂಗೋಲಿನೂ ಅಷ್ಟೇ ತುಂಬ ಚೆನ್ನಾಗಿ ಹಾಕಿದ್ರು. ಸೊ ಮುಂದೆ ನೋಡ್ಬೋದು ನೀವು ಬಿಳೆದೆಲೆ ಬರ್ತಾ ಇದೆ, ಇವಾಗ ಚಿಗುರ್ಕೊಂಡಿರೋದು. ಸೊ ನಮ್ಮ ಆಂಟಿ ಹೋಗಿದ ತಕ್ಷಣ ತೋರಿಸಿದ್ರು ನನಗೂ. ಆ್ಯಕ್ಚುಲಿ ಮನಿ ಪ್ಲ್ಯಾಂಟ್ ಆಗಲಿ ಬಿಳೆದೆಲೆ ಆಗಲಿ ಚೂರು ಇಷ್ಟ ಅಲ್ವಾ. ಸೊ ನಮ್ಮ ಆಂಟಿ ಹೋಗಿದ ತಕ್ಷಣ ನೋಡು ಚಿನ್ನು ಹಿಂಗೆ ಬಂದಿದೆ ಹಿಂಗೆ ಬಂದಿದೆ. ತುಳಸಿ ಗಿಡನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಬಂದು ಅಲ್ಲಿ ಸ್ವಲ್ಪ ಜಾಗ ಇದೆ, ಕಟ್ಟೆ ಥರ ಮಾಡಿಸಿದ್ದಾರೆ, ಹಾಲು ಕುತ್ಕೊಂಡು ಅವಾಗ ಎದ್ದು ಬಂದೆ ನಾನು. ಎದ್ದು ಬಂದುಬಿಟ್ಟು ನನಗೆ ನೀರು ತಂದು ಕೊಟ್ಟಿದ್ಲು. ಸೊ ನೀರು ಕುಟ್ಕೊತ ನೇಚರ್ ಎಂಜಾಯ್ ಮಾಡ್ಕೊಂಡು ಕುತ್ಕೊಂಡಿದ್ದೆ. ಆಮೇಲೆ ಒಂದು ಅರೌಂಡ್ 9 o'clock ನಮ್ಮ ಆಂಟಿ ಸ್ವಲ್ಪ ಜೋಳ ಹಾಕಿನೂ ಬಿಸಿಲಿಗೆ ಹಾಕಿದ್ರು. ಸೊ ತುಂಬ ಚೆನ್ನಾಗಿ ಬಿಸಿಲು ಬರುತ್ತೆ ಬೇಗನೆ. ಅದಾದಮೇಲೆ ಸ್ವಲ್ಪ ಟಿ ಫ್ರೆಶಪ್ ಎಲ್ಲ ಹಾಕಿ ಬಂದಮೇಲೆ ಸ್ವಲ್ಪ ಟಿ ವಿ ನೋಡ್ಕೊಂಡು ಕುತ್ಕೊಂಡು ಅರೌಂಡ್ 12:30, 1 o'clock ಊಟ ಮುಗಿಸ್ಕೊಂಡು ನಾನು ನಮ್ಮ ಮಾಮ ಮನೆಗೆ ಹೋಗಬೇಕಾಗಿತ್ತು ಇವತ್ತು. ಸೊ ಲೈಕ್ ಸಿನ್ಶಿಯರ್ ಊರಿಗೆ ಹೋಗಬೇಕಾಗಿತ್ತು, ಅದಕ್ಕೆ ಹೋಗಿ ಬರೋಣ, ಇನ್ನೆರಡೇ ದಿನ ಇರೋ ಲೈಕ್ ಇನ್ನೊಂದು ದಿನ ಇರ್ತೀನಿ, ಹೋಗಿ ಬಂದುಬಿಡೋಣ ಅಲ್ಲಿ ಅಂದ್ಬಿಟ್ಟು ನಾನು ಒಬ್ಬಳೇ ಹೋಗಿದ್ದು. ಮಾನ್ಸ ಬರಲಿಲ್ಲ, ಸೊ ಅವಳು ಸರ್ಟನ್ ರೀಸನ್ಸಿಂದ ಅವಳು ಬರಲಿಲ್ಲ. ಸೊ ನಾನು ಒಬ್ಬಳೇ ಹೋದೆ, ಅವಳು ನನ್ನನ್ನು ಡ್ರಾಪ್ ಮಾಡಿದ್ಲು. ನಾನು ನಿಮ್ಗೆ ಹೇಳಿದ್ನಲ್ಲ ಪ್ರೀವಿಯಸ್ ವ್ಲಾಗಲ್ಲಿ, ಟ್ಯೂಸ್ಡೇ ಒಂದು ಅವ್ರ ಊರಲ್ಲಿ ಜಾತ್ರೆ ಇತ್ತು, ಲೈಕ್ ಊರಬ್ಬ ಇತ್ತು ಅಂತ. ಸೊ ಇದೆ ಉಚ್ಚರಾಯನ ಸ್ವಾಮಿ ಅಂತ, ಆಂಜನೇಯನ ಸ್ವಾಮಿ ಇರೋದು. ಅಲ್ಲೂ ಚೆನ್ನಾಗಿ ತುಂಬ ತೇರೆಲ್ಲ ಮಾಡಿದ್ರು, ನಾವು ಹೋಗೋಕ್ಕಾಗಿರಲಿಲ್ಲ ಬಿಕಾಸ್ ಲೀವ್ ಇಲ್ವಲ್ಲ. ಸೊ ಲೈಕ್ 1 week ಫುಲ್ ಇತ್ತು. ಸೊ ಅದನ್ನು ಹಾಗೆ ದರ್ಶನ ಮಾಡಿಕೊಂಡು ನಾನು ಹೊರಟೆ ಊರಿಗೆ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿ ಆರ್ ಆಲ್ರೆಡಿ ಸೋ ಸೂನ್ ರೀಚಿಂಗ್ 1K. ಸೊ ಬೇಗ ಬೇಗ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಈಗ ನಮ್ಮ ಮಾಮ ಹೂವಿಗೆ ಹೋಗ್ತಾ ಇದ್ದೀನಿ, ನೀವು ನೋಡ್ಬೋದು ನೇಚರ್ ಎಷ್ಟು ಚೆನ್ನಾಗಿದೆ ಅಂತ. ನಾನು ಊರಿಗೆ ಹೋಗಿದ್ರೆ ನನ್ನ ಬಾಯಲ್ಲಿ ಬರೋದೇ ಬರೀ ನೇಚರ್ ಅಂತಾನೆ. ಸೊ ನಂಗೆ ಪರ್ಸ್ನಲಿ ತುಂಬ ಇಷ್ಟ ಮಲ್ನಾಡ್ ಸೈಡ್ ವೀವೇ ಒಂಥರ ಡಿಫ್ರೆಂಟಾಗಿರುತ್ತೆ. ಯಾರಾದರೂ ಮಲ್ನಾಡ್ ಸೈಡ್ ಇರೋರಿಗೆ ಗೊತ್ತಿರುತ್ತೆ ಆ ವೈಬ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂತ. ಎಸ್, ನೀವು ಇಲ್ಲಿ ನೋಡ್ಬೋದು ನಮ್ಮ ಮಾಮ ಮನೆ ಟೆರಸಿಂದ ತೋರಿಸ್ತಿದ್ದೀನಿ ವೀವ್ ಎಷ್ಟು ಚೆನ್ನಾಗಿದೆ ಅಂತ. ಅರೌಂಡ್ 2:30 ಆಗುತ್ತೆ ಅನಿಸುತ್ತೆ. ನಾನು ಪ್ರೀವಿಯಸ್ ಆಲ್ರೆಡಿ ಒಂದು 2-3 ಲಾಗ್ ಶೇರ್ ಮಾಡಿದ್ದೀನಿ ಗೌರಿ ಹಬ್ಬದ ಲಾಗು. ಸೊ ಅದನ್ನೆಲ್ಲ ಯಾರಿನ್ನು ನೋಡಿಲ್ವೋ ಹೋಗಿ ನೋಡಿ, ತುಂಬ ಚೆನ್ನಾಗಿದೆ ವೀವ್ಸ್ ಎಲ್ಲ. ಸೊ ನೇಚರ್ ಇಷ್ಟಪಡೋರಿಗೆ ಆ ವಿಡಿಯೋಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ದಂಡುಪಾಳ್ಯ ಗ್ಯಾಂಗ್ ನೋಡು, ರಾಹುಲ್ ಇಲ್ಲೇ ಬಂದಿದ್ದಾನೆ, ಮಾತಾಡ್ಸಿಲ್ಲ ಗೈಸುನು. ಎಲ್ಲಿ ವೀಕ್ಷೋ, ವೀಕ್ಷಲ್ಲಿ ಹಾಯ್ ಬುಲಿ. ಬೆಳ್ಳುಳ್ಳಿ ಇಲ್ಲ, ಬೆಳ್ಳುಳ್ಳಿ ಮಂಡಕ್ಕಿ ಮಾಡ್ತಾ ಇದ್ದೀವಿ. ಸೊ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್, ಕಡಲೆಪಪ್ಪು, ಕಡಲೆ ಬೀಜ, ಸ್ವಲ್ಪ ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಸಾಸಿವೆ, ಜೀರಿಗೆ, ಸ್ವಲ್ಪ ಅರಿಶಿನ, ಖಾರದ ಪುಡಿ, ಹಾಗೆ ಒಂದು 5 tablespoons ಎಣ್ಣೆ. ಎಸ್, ಮಂಡಕ್ಕಿ ಅಂತ ಹೇಳಿದ್ರೆ ಕಡಲೆಪುರಿ ನಮ್ಮ ಸೈಡು ಸಂಜೆ ಅಂದರೆ ಇದೇ ಫೇಮಸ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ತುಂಬ ಇಷ್ಟ ನಂಗೆ ಪರ್ಸ್ನಲಿ, ತುಂಬ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಅಕ್ಕ ಹೋಗಿದ ತಕ್ಷಣ ಮಾಡ್ತಾರೆ. ಜಾಸ್ತಿ ಆಯ್ತೇನಲ್ಲ ಫಿಲ್ಟರ್. ಏನ್ ನೀರ್ ಹೇಳೋದು, ಏನ್ ನೀರ್ ಬೇಕಂತೆ, ಏನ್ ಹೇಳೋ, ಫಿಲ್ಟರ್ ನೀರ್. ಪಿಎಲ್ ಮ್ಯಾಚ್ ನಡೀತಾ ಇದೆ ಇಲ್ಲಿ. ರಾಹುಲ್ ರಾಹುಲ್ ಮಲ್ಲಿಕಾ, ಹಾಗೆ ಇವನೊಬ್ಬ ಎಲ್ಲನು ಇಲ್ಲಿ ಓಡೋಗ್ತಾನೆ. ಇಷ್ಟೊತ್ತು ಗ್ರೌಂಡ್ ಅಲ್ಲಿ ಆಡ್ಕೊಂಬಂದ್ರು, ಇವಾಗ ಇಲ್ಲಿ ಆಡ್ತಾ ಇದ್ದಾರೆ. ವೀಕ್ಷಾ ಆಯ್ ಮಾಡಿಲಿ, ಏ ವೀಕ್ಷಾ. ಎಸ್, ಬೆಳ್ಳುಳ್ಳಿ ಒಗ್ಗರಣೆನ ಸ್ವಲ್ಪ ಮಾಡಿಟ್ಬಿಟ್ಟು ಅಷ್ಟೊತ್ತಿಗೆ ಸಂಜೆ ಆಯಿತು. ಹಾಗೆ ವೀಕ್ಷ ಕೂಡ ಬಂದಿದ್ಲು, ಅಕ್ಕ ಶಿಲ್ಪ ಅಕ್ಕ ಊರಲ್ಲೇ ಇದ್ದಾರೆ. ಸೊ ಅವಳನ್ನ ಸ್ವಲ್ಪ ಮಾತಾಡಿಸ್ಕೊಂಡು ಹಾಗೆ ಸಂಜೆ ಹಾಗೆ ಬಿಡ್ತು. ಸೊ ಅಕ್ಕಂಗೆ ಟೈಮ್ ಆಯಿತು ಹಾಲು ಹಾಕೋಕ್ಕೆ, ಅದಕ್ಕೆ ಹಾಲು ಹಿಂಡ್ಕೊಂಡ್ರು. ಹಾಲು ಹಾಕಿ ಬಂದಮೇಲೆ ನಾವು ಕಡಲೆಪುರಿ ತಿಂತ ಕೂತಿದ್ದೀವಿ. ಇದೇನಾದರೂ ಕಡಲೆಪುರಿ ಮೆತ್ತಗಾಗಿದ್ದರೆ ಸ್ಟವ್ ಮೇಲೆ ಒಂದು 2 ನಿಮಿಷ ಬಿಸಿ ಮಾಡ್ಕೊಂಡ್ರೆ ಗರಿ ಗರಿ ಆಗುತ್ತೆ. ಇವನು ಇಬ್ಬತ್ತಿ ಕಟ್ಟು ನೋಡಿ ಗೈಸ್, ಲಿಂಗಾಯತ್ರ ಅಂತ ಪ್ರೂವ್ ಮಾಡ್ತಾನೆ ಗೈಸ್. ಕಡಲೆಪುರಿ ಪಾರ್ಟಿ
ಸೊ ಅದಾದ್ಮೇಲೆ ಅರೌಂಡ್ ಒಂದು 8:00 ನಮ್ಮ ಮಾಮ ಮತ್ತು ನಾನು ಅಶೋಕ್ ಅಣ್ಣ ಮನೆಗೆ ಹೋಗಿದ್ವಿ, ಬಿಕಾಸ್ ಅವ್ರು ರೀಸೆಂಟಾಗಿ ಮದುವೆ ಆದರೂ ಅಟೆಂಡ್ ಮಾಡೋಕ್ಕಾಗಿಲ್ಲ ಆ ರೀಸನ್ಗೆ. ಹಾಯ್ ಮಾಡು ಬಂದು ಬಾ ಸಾಕು ಬೇಗ. ಓ ಮದುಮಗನ ಕಳೆ ಎದ್ದು ಕಾಣ್ತೈತೆ ಗಾಯ್ಸ್. ನಿಂತ್ಕೋಗ್ರಿ ಅಕ್ಕಪಕ್ಕ ನೋಡೋಣ ಜೋಡಿನ. ಅಂತೂ ಇಂತೂ ಅಶೋಕ್ ಅಣ್ಣ ಮದುವೆ ಆಗ್ಬಿಟ್ಟ. ಸೊ ಅವ್ರನ್ನ ಸ್ವಲ್ಪ ಅವ್ರ ಹತ್ರ ಮಾತಾಡ್ಸ್ಕೊಂಡು ಕಾಲು ಹೇಳ್ಕೊಂತ ಕೂತಿದ್ವಿ. ಅದಾದ್ಮೇಲೆ ಅವ್ರ ಮನೇಲಿ 3 ಬೆಕ್ಕಿನ ಮರಿ ಇತ್ತು. ನನಗಂತೂ ಕ್ಯಾಟ್ಸ್ ಅಂದರೆ ತುಂಬ ಇಷ್ಟ. ಸೊ ಅದ್ರ ಜೊತೆ ಎಲ್ಲ ಆಟ ಆಡ್ಕೊಂಡು ಬಂದಿದ್ದಾಯಿತು. ಅದಕ್ಕೆ ಹಾಗೆ ಒಂದು ಪೆಟ್ ನೇಮ್ ಕೂಡ ಇಟ್ಬಿಟ್ಟು ಬಂದ್ಬಿಟ್ಟೆ, 3 ಇತ್ತು ಅಂದ್ಬಿಟ್ಟು. ಕೇಳಿಸ್ಕೊಳ್ಳಿ ಇವಾಗ ಅಶೋಕ್ ಅಣ್ಣ ಎಕ್ಸ್ಪ್ಲೇನ್ ಮಾಡ್ತೇನೆ ಏನಂತ. ಏಯ್ ಬಾಯ್ ಮಾಡು, ಬಾಯ್ ಬಂದು, ಬಾ ಬಾಯ್ ದೊಡಮ್ಮ ಬಾಯ್. ಕರ್ಜುಕಾಯಿ ಮಾಡ್ತಾ ಇದೀವಿ ನೋಡಿ ಇಲ್ಲಿ. ಹುಳಿ ಮಾಡೋದು ಮೈ ಅಕ್ಕ, ಮೈ ಅಕ್ಕ. ಸೊ ನೆಕ್ಸ್ಟ್ ಡೇ ನಾನು ಬ್ಯಾಂಗ್ಳೂರಿಗೆ ರಿಟರ್ನ್ ಆಗ್ತಿದ್ದೆ. ಸೊ ಆ ರೀಸನ್ಗೆ ಅಕ್ಕ ನನಗೆ ಕರ್ಜಿಕಾಯಿ ಮಾಡಿಕೊಡ್ತಾಯಿದ್ರು. ನನಗೆ ನಮ್ಮ ಅಕ್ಕ ಮಾಡೋ ಕರ್ಜಿಕಾಯಿ ಅಂದರೆ ತುಂಬಾ ಇಷ್ಟ. ಆ ರೀಸನ್ಗೆ ಮಾಡಿಕೊಡ್ತಾಯಿದ್ರು ಬೆಂಗಳೂರಿಗೆ ತೊಗೊಂಡು ಹೋಗ್ತೀನಿ ಅಂತ ಹೇಳಿದ್ದಕ್ಕೆ. ನಾನೇ ಓದಿದ್ದು ಗೈಸ್ ಫುಲ್ಲು, ಇಷ್ಟು ನಾನೇ ಓದಿದ್ದು. ಎಸ್ ನಾನು ಒಬ್ಬಳೆ ಅಲ್ಲ, ನಮ್ಮ ಅಕ್ಕ ನಮ್ಮ ಮಾಮ ಸಿಂಚು 4 ಜನ ಸೇರಿ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿತ್ತು, ಹಾಗೆ ಚೆನ್ನಾಗಿ ತಿಂದೆ ಅಂತಲೂ ಹೇಳ್ಬೋದು. ಎಸ್ ಈ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತೀನಿ. ಇಷ್ಟ ಆಗಿತ್ತು ಪುಟ್ ವಿಡಿಯೋ ಅಂತ ಹೇಳ್ಬೋದು. ಇನ್ನೊಂದು ವಿಡಿಯೋ ಬರುತ್ತೆ ಊರ್ದೇ ಸೀರೀಸು, ಸೊ ಅದನ್ನು ನೀವು ನೋಡಿ ಎಂಜಾಯ್ ಮಾಡ್ಬೋದು. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟೇ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಸ್ಟೇ ಟ್ಯೂನ್ ಫಾರ್ ಅಪ್ಕಮಿಂಗ್ ಇಂಟ್ರೆಸ್ಟಿಂಗ್ ವ್ಲಾಗ್ಸ್. ಮೀಟ್ ಯು ಸೂನ್, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.